ಹಾಯ್ ಎಲ್ರಿಗೆ ಸಹ ಬಿಯರ್ಡ್ ಬಾಲಕ ಮಾತಾಡುದು. ಅಪ್ಪ ನಮ್ಮ ಮುಖ ನೋಡ್ಲಿಕ್ಕೆ ಆಗುದಿಲ್ಲ. ಬೆಳಿಗ್ಗೆ ದೊಡ್ಡ ಕುಂಬಳಕಾಯಿ ತರ ಮಾಡ್ಕೊಂಡಿದ್ರು ಮುಖ. ಓ ಬಿಯರ್ಡ್ ಬಾಲಕ ವಿಡಿಯೋ ಮಾಡಿದ ಅಂತ. ಈಗ ತೊಂಡೆಕಾಯಿ ತರ ಆಗಿದೆ. ಅವರ ಟೀಮ್ ಸೋತದಲ್ಲ, ಡೆಲ್ಲಿ ಎಲ್ಲಿ ವಿನ್ ಆಗ್ತದೆ? ನಾನು ಹೇಳಿದಾಗೆ ಮುಂಬೈ ವಿನ್ ಆದದಲ್ಲ, ನಂಗೆ ಗೊತ್ತುಂಟು ನಾನು ಹೇಳಿದ ಹಾಗೆ ಆಗುದು ಅಂತ. ಅಮ್ಮ ಸಹ ನನ್ನ ಜೊತೆ ಫುಲ್ ಡಂಕ ನಕ್ಕ ನಕ್ಕ ಮಾಡಿದಲ್ಲ, ಯಾಕಂದ್ರೆ ಅಮ್ಮನಿಗೆ ಅಪ್ಪ ರಿಮೋಟ್ ಕೊಡ್ಲಿಲ್ಲ. ಗಗ್ಗಗ್ಗಗ್ಗಗ್ಗ ರೀಸ ಸೀರಿಯಲ್ ನೋಡ್ಲಿಕ್ಕೆ ಅಮ್ಮನಿಗೆ ಸಹ ಭಯಂಕರ ಸಿಟ್ಟಿತ್ತು. ಅಪ್ಪ ಉಂಟಲ್ಲ ಬಾತ್ರೂಮ್ಗೆ ಹೋಗಿ ಬಳ ಅಂತ ಹತ್ತದ್ದು. ಮತ್ತೆ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಬಟ್ ಈಗ ವಿಡಿಯೋದಲ್ಲಿ ಉಂಟಲ್ಲ ದೊಡ್ಡ ಸ್ಟೈಲ್ ಮಾಡ್ತಾರೆ, ನಂಗೆಂತ ಬೇಜಾರಾಗ್ಲಿಲ್ಲಪ್ಪ, ನಂಗೆಂತ ಬೇಜಾರಾಗ್ಲಿಲ್ಲ ಅಂತ ಹೇಳ್ತಾರೆ. ಆಯ್ತಾ, ನಂಬೇಡಿ ಆಯ್ತಾ, ಮನಸ್ಸಿನೊಳಗೆ ಒಟ್ರಶಿ ನೋವುಂಟು ಅವರಿಗೆ. ಮತ್ತೆ ಅವರು ಹೇಳಿದಾಗೆ ಆಗುದು ಒಂದು ಮಾತ್ರ ಟೀಮ್, ಅವ್ರು ಹೇಳಿದ ಟೀಮೇ ಇರ್ತದೆ, ಪರ್ಫಾರ್ಮೆನ್ಸ್ ಮಾತ್ರ. ನೆಕ್ಸ್ಟ್ ಇಂದ ನಾನು ಹೇಳಿದಾಗೆ ಕೇಳಿ ಆಯ್ತಾ. ಈಗ ಅಪ್ಪ ಮಾತಾಡ್ತಾರೆ ವಿದಾಯದ ನುಡಿಗಳನ್ನು. ಅಪ್ಪ ಮಾತಾಡಿ. ಇವನಿಗೆ ಕನ್ನಡ ವ್ಯಾಕರಣ ಗೊತ್ತಿಲ್ಲ ಅಷ್ಟೇ, ಕನ್ನಡ ವ್ಯಾಕರಣ ದೇವರಾಣೆಗೆ ಸಹ ಒಂದು ಚೂರು ಸಹ ಗೊತ್ತಿಲ್ಲ. ಯಾಕೆಯ ನಾನು ಡೆಲ್ಲಿ ವಿನ್ ಆಗ್ತದೆ ಅಂತ ಹೇಳಿದೆನಾ? ಹೇಳಿಲ್ಲ, ಡೆಲ್ಲಿ ವಿನ್ ಆಗ್ತದೆ ಅಂತ ಹೇಳಲಿಲ್ಲ ನಾನು. ಡೆಲ್ಲಿ ವಿನ್ ಆಗಲಿ ಅಂತ ಬಯಸಿದ್ದು ಕರೆಕ್ಟ್ ಅಲ್ವಾ? ಡೆಲ್ಲಿ ವಿನ್ ಆಗಲಿ ಅಂತ ಬಯಸಿದ್ದು, ಬಯಸಿದಾಗೆ ಆಗಲಿಲ್ಲ, ಎಂತ ಮಾಡುದು? ನಂಗೆ ಯಾಕೆ ಬೇಜಾರು? ಆರ್ ಸಿ ಬಿದು ಮ್ಯಾಚ್ ಅಲ್ಲ ಇದ್ದದ್ದು, ಆರ್ ಸಿ ಬಿದಲ್ಲ ಇದ್ದದ್ದು. ಫೈನಲಲ್ಲಿ ಆರ್ ಸಿ ಬಿ ಇತ್ತ? ಇಲ್ಲ. ಯಾರು ವಿನ್ ಅದ ನಮಗೇನು? ನಾ ಮತ್ತೆ ಬ್ಲೂ ಕಲರ್ ಹಾಕೊಂಡಿದ್ದೆ, ಬ್ಲೂ ಕಲರ್ ಹಾಕಿದ್ದಕ್ಕೆ ಮುಂಬೈ ವಿನ್. ಅಲ್ಲ, ಡೆಲ್ಲಿ ಸಹ ಬ್ಲೂ ಕಲರೇ. ಆದರೆ ಸರ್ ನಂಗೆ ಎಂತ ಬೇಜಾರಿಲ್ಲಪ್ಪ, ಡೆಲ್ಲಿಗೆ ಆಸೆ ಇಲ್ಲ ವಿನ್ ಆಗ್ಬೇಕಂತ. ನಾವೆಂತ ಮಾಡೋದು, ಮುಂಬೈ ವಿನ್ ಆಯ್ತು, ಐದನೇ ಸತಿ ಮಾರೆ ವಿನ್ ಆಗ್ತಾರದು. ಸಾಕು, ಒಂದು ಮರ್ಯಾದೆ ಇಲ್ವಾ? ಎಷ್ಟು ಸತಿ ಅಂತ ವಿನ್ ಆಗೋದು, ಎಷ್ಟು ಸತಿ ಅಂತ ಕಪ್ಪನ್ನು ಮುಟ್ಟುದು? ಬೇಡ, ಸಾಕು. ನೆಕ್ಸ್ಟ್ ಇಯರಿಂದ ದಯಮಾಡಿ ಮಾರೆ, ದಯಮಾಡಿ ವಿನ್ ಆಗಬೇಡಿ, ಬೇರೆ ಒಂದು ಟೀಮ್ ವಿನ್ ಆಗಲಿ. ನೆಕ್ಸ್ಟ್ ಇಯರಿಂದ ಅಂದರೆ ನೀವಾಗಿ ಕೆಟ್ಟದಾಗಿ ಕ್ರಿಕೆಟ್ ಆಡಿ, ಬಿಕಾಸ್ ಬೇರೆಯವರು ನಿಮ್ಮ ಎದುರು ಒಳ್ಳೆ ಕ್ರಿಕೆಟ್ ಆಡೋದು ಸ್ವಲ್ಪ ಅಸಾಧ್ಯ. ನೀವಾಗಿ ಕೆಟ್ಟ ಕ್ರಿಕೆಟ್ ಆಡಿ, ಬೇರೆ ಟೀಮ್ ವಿನ್ ಆಗಲಿ. ಅಥವಾ ಲಾಸ್ಟ್ ಬಾಲ್ ತನಕ ತಗೊಂಡೋಗಿ ಅಲ್ಲ, ಸ್ವಲ್ಪ ಬಾಯಿಗೆ ಬರಿಸಿ. ಬಾಯಿಗೆ ಸಹ ಬರಿಸುದಿಲ್ಲ, ಒಂದು ಅಷ್ಟು ಡಾಮಿನೇಟ್ ಕ್ರಿಕೆಟ್ ಆಡಿದರೆ ನೋಡಲಿಕ್ಕೆ ಮಜಾ ಬರೋದಿಲ್ಲ ಅಂತ. ಇವತ್ತೊಂದು 5 ರನ್ನಿಗೆ 5 ವಿಕೆಟ್ ಕಳೆದುಕೊಂಡು ಮತ್ತೆ ವಿನ್ ಆಗಿದ್ದಿದ್ರು, ಎಂಥ ಫೈನಲ್ ಅಂತ ಹೇಳ್ತಿದ್ದೆವು ನಾವು ಅಲ್ವಾ? ನೆಕ್ಸ್ಟ್ ಟೈಮ್ ಇದೆ, ದಯಮಾಡಿ. ಮುಂಬೈಗೆ ಒಂದು ರಿಕ್ವೆಸ್ಟ್ ನಮ್ಮದು. ಮತ್ತೆ ಡೆಲ್ಲಿ, ನಿಮಗೆ ಒಂದು ಒಳ್ಳೆಯ ಅವಕಾಶ ಇತ್ತು. ಫಸ್ಟ್ ಇನ್ನಿಂಗ್ಸಲ್ಲಿ ಒಂದು ದೊಡ್ಡ ಮೊತ್ತವನ್ನು ಪೇರಿಸಿ ಎಲ್ಲ ಮಾಡೋದು, ಎಂತ ಮಾಡಲಿಲ್ಲ. ನೀವು ಜಯಂತ್ ಯಾದವನ್ನು ಟಾರ್ಗೆಟ್ ಮಾಡಲಿಲ್ಲ, ಕೃಣಾಲ್ ಪಾಂಡ್ಯನ ಸಹ ಕರೆಕ್ಟಾಗಿ ಟಾರ್ಗೆಟ್ ಮಾಡಲಿಲ್ಲ, ಭಯಂಕರ ಬೇಜಾರಾಗಿದೆ. ಬಟ್ ನಡೆದು ಬಂದ ಹಾದಿ ಒಳ್ಳೆದಿತ್ತು ನಿಮ್ಮದು. ಫಸ್ಟ್ ಹಾಫ್ ಆಫ್ ದ ಐ ಪಿ ಎಲ್ ಚೆಂದ ಆಡಿದ್ರಿ ನಮ್ಮ ಆರ್ ಸಿ ಬಿ ಥರ, ಸೆಕೆಂಡ್ ಹಾಫ್ ಕೇಳೋದು ಬೇಡ ಬಿಡಿ. ಅಲ್ಲಿಂದ ನೀವು ಚೇತರಿಸ್ಕೊಳ್ಳಿಲ್ಲ, ಇವತ್ತು ಸ್ಟಾಯ್ನಿಸ್ ಫಸ್ಟ್ ಬಾಲಿಗೆ ಔಟ್ ಆದ, ಆಗವೇ ಗೊತ್ತಾಯ್ತು 200 ಆಗುದಿಲ್ಲ ಇದು ಅಂತ. ಮತ್ತೆ ಎಂಥ ಚೇಸಿಂಗ್ ಇವರೆ, ಎಂದು ಮುಂಬೈದು ರಬಾಡಂದು ಫಸ್ಟ್ ಓವರಲ್ಲಿ 18 ರನ್ ಹೊಡಿಲಿಕ್ಕೆ ಡಿಕಾಕಿಗೆ ಎಷ್ಟು ಗಡ್ಸಿರಬೇಡ, ರಬಾಡನ ಓವರಲ್ಲಿ. ಅದು ಮುಂಬೈ. ಖುಷಿಯಾಯಿತು ಅಂದರೆ ಆ ಓವರ್ ನೋಡಿ ಖುಷಿಯಾಯಿತು, ಮ್ಯಾಚ್ ನೋಡಿ ಖುಷಿಯಾಗಲಿಲ್ಲ. ಮ್ಯಾಚ್ ಭಯಂಕರ ಒನ್ ಸೈಡೆಡ್. ಮತ್ತು ಮುಂದೆ ನಮ್ಮದು ಜನಾರ್ದನ್ ಸರ್ ಇದು ಮತ್ತು ಬಿಯರ್ಡ್ ಬಾಲಕಂದು ವಿಡಿಯೋ ನನಗೆ ಗೊತ್ತಿಲ್ಲ. ಅವರು ಫುಲ್ ಡ್ಯಾನ್ಸ್ ಮಾಡ್ತಿದ್ದಾರೆ, ನಾನು ಅವನ ಜೊತೆ ಯಾಕೆ ವಿಡಿಯೋ ಮಾಡಬೇಕು? ಎಂತ ಡ್ಯಾನ್ಸ್ ಮಾಡ್ತಿದ್ದಾರೆ, ಹೆಂಡತಿ ಸಹ ಜಾಯ್ನ್ ಆಗಿದ್ದಾಳೆ, ಫುಲ್ ಡ್ಯಾನ್ಸ್, ಎಂಥ ಡಂಕ ನಕ್ಕ ನಕ್ಕ ಡ್ಯಾನ್ಸ್ ಅಂತೆ. ಅವಳಿಗೆ ರಿಮೋಟ್ ಕೊಡಲಿಲ್ಲ ಅಂತ. ಆಯ್ತು ಮಾರೆ, ನಾಳೆಯಿಂದ ಬೇಡ ನನಗೆ, ನಾಳೆಯಿಂದ ಯಾಕೆ ರಿಮೋಟು? ಅವಳೇ ನೋಡಲಿ ಟಿ ವಿ, ನಮಗೆ ಸಂಬಂಧ ಇಲ್ಲ ಇನ್ನು ಅಲ್ವಾ? ನಾಳೆಯಿಂದ ಫುಲ್ ನಾವು ಸೈಲೆಂಟ್, ನಮ್ಮದೆಂಥ ವಿಡಿಯೋ ಬರುತ್ತ ಡೌಟ್ ಉಂಟು. ಅವರೇ ಟಿ ವಿ ಎಲ್ಲ ನೋಡ್ತಾ ಇರಲಿ. ನಮಗೆ ಮನಸ್ಸಿಗೆ ಬೇಜಾರಾಗಿದೆ, ಬೇಜಾರಾಗಿರೋದು ಹೌದು. ಆದರೆ ಸಹ ಆರ್ ಸಿ ಬಿ ಸೋತಷ್ಟೆಲ್ಲ ಬೇಜಾರಾಗಿಲ್ಲ. ಕಂಗ್ರ್ಯಾಚುಲೇಷನ್ಸ್ ಟು ಮುಂಬೈ. ಮತ್ತು ಎಂತ ಹೇಳೋದು, ಮತ್ತು ಸೊ ಥ್ಯಾಂಕ್ ಯು ಸೋ ಮಚ್. ಜನಾರ್ದನ್ ಸರ್ ಕ್ಯಾರೆಕ್ಟರ್ ಬಹಳ ಇಷ್ಟಪಟ್ಟಿದ್ದೀರ ನೀವು. ಐ ಡೋಂಟ್ ನೋ, ನೆಕ್ಸ್ಟ್ ಇದೇ ಥರ ವಿಡಿಯೋ ಅಂತೂ ಮಾಡೋಕ್ಕಾಗಲ್ಲ. ಐ ಪಿ ಎಲ್ ಬಗ್ಗೆ ಆದರೆ ಡೈಲಿ ಒಂದೊಂದು ವಿಡಿಯೋ ಮಾಡ್ಬೋದು ಏನಾದರೂ. ಬಟ್ ಇನ್ಮೇಲೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬ ಖುಷಿ ಆಯಿತು, ಯು ಪೀಪಲ್ ಲವ್ಡ್ ದ ಹೋಲ್ ಜನಾರ್ದನ್ ಸರ್ ಸೀರೀಸ್ ವಿಡಿಯೋಸ್, ತುಂಬ ಕಾಯ್ತಾ ಇದ್ರಿ ವಿಡಿಯೋ ಬರಲಿ ಅಂತ. ಜರ್ನಿ ವಾಸ್ ಗುಡ್, ಎಲ್ಲ ಕಡೆ ಮೆಸೇಜ್ ಮಾಡ್ತಾಯಿದ್ರು ಓ ಜನಾರ್ದನ್ ಸರ್ ಜನಾರ್ದನ್ ಸರ್ ಅಂತ. ಸೊ ಬೇಸಿಕಲಿ ಐ ಆಮ್ ಅ ಸಿಂಗರ್, ಸೊ ಕವರ್ ಸಾಂಗ್ಸ್ ಎಲ್ಲ ಹಾಕ್ತಾ ಇರ್ತೀನಿ, ಬೇರೆ ಒಂದಿಷ್ಟು ಕಾಮಿಡಿ ವಿಡಿಯೋಸು ಮಾಡ್ತಾ ಇರ್ತೀನಿ.
ಆದ್ರೆ ನಮ್ಮ ಈ ಜನಾರ್ದನ್ ಸರ್ ಇದು ವಿಡಿಯೋ ಉಂಟಲ್ಲ, ಇದು ಕ್ರಿಕೆಟ್ ಇದು ಬಗ್ಗೆ ಎಲ್ಲ ಜಾಸ್ತಿ ಇನ್ನು ಬರೆದು ಡೌಟ್. ಹಾ, ಅತಿ ಆದರೆ ಅಮೃತ ಸ ವಿಷ ಅಂತ ಹೇಳ್ತಾರಲ್ಲ ಹಾಗೆ, ಡೈಲಿ ಇನ್ನು ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ಆ ತರ ಟಾಪಿಕ್ ಸಿಗುದಿಲ್ಲ ಅಂತ. ಸುಮ್ಮನೆ ಒಂದು ಕ್ಯಾಮರಾ ಆನ್ ಮಾಡ್ಕೊಂಡು ಬಡ 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 ಅಂತ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಸೊ ಸ್ವಲ್ಪ ಕಷ್ಟ ಆಗ್ತದೆ. ನೋಡುವ ಎಂತಾರ ತಲೆಗೆ ಹೊಳೆದ್ರೆ ಮಾಡು. ಮತ್ತೆ ನೆಕ್ಸ್ಟ್ ಆಸ್ಟ್ರೇಲಿಯನ್ ಸೀರೀಸ್ ಬರ್ತದೆ, ನಮ್ಮ ಕೊಹ್ಲಿ ಎಲ್ಲ ಫುಲ್ ಫಾರ್ಮಿಗೆ ಬರ್ತಾರೆ, ಆಗ ವಿಡಿಯೋ ಮಾಡುವ. ಬಟ್ ಅದು ಬಿಟ್ಟು ಡೈಲಿ ವಿಡಿಯೋ ಐ ಡೋಂಟ್ ಥಿಂಕ್ ಸೊ. ನೋಡೋಣ, ಏನಾದರೂ ಹೊಸ ತರಹದ್ದು ವಿಡಿಯೋಗಳು, ಕಾಂಟೆಂಟ್ಸ್ ಹಾಕ್ತಾ ಇರ್ತೀನಿ, ಸಾಂಗ್ಸ್ ಕೂಡ ಹಾಕ್ತಾ ಇರ್ತೀನಿ. ಸೊ ಕಂಗ್ರಾಟ್ಸ್ ಟು ಮುಂಬೈ. ನೋಡೋಣ, ನೆಕ್ಸ್ಟ್ ಇಯರ್ ಆದರೂ ಆರ್ ಸಿ ಬಿ ಆಕ್ಷನ್ನಲ್ಲಿ ತುಂಬ ಚೆನ್ನಾಗಿರೋ ಪ್ಲೇಯರ್ಸ್ನ ತಗೊಂಡು, ಸೆನ್ಸಿಬಲ್ ಆಗಿ ಆಕ್ಷನ್ನಲ್ಲಿ ಪ್ಲೇಯರ್ಸ್ನ ತಗೊಂಡು ಒಂದು ಒಳ್ಳೆ ಟೀಮ್ನ ಫಾರ್ಮ್ ಮಾಡಿಕೊಂಡು ಚೆನ್ನಾಗಿ ಆಡುತ್ತೋ ಇಲ್ವಂತ ನೋಡೋಣ. ಸೊ ಸಿ ಯು, ಥ್ಯಾಂಕ್ ಯು ಸೋ ಮಚ್.